ಎಸ್, ಇದು ತುಂಬ ಸ್ಪೆಷಲ್ ನ್ಯೂಸು. ಏನಪ್ಪ ಅಂದರೆ, ಮದುವೆ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವು ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಗೂ ಮದುವೆಗೆ ಏನ್ರಿ ಸಂಬಂಧ ಅಂತ ಅನಿಸ್ಬೋದು ನಿಮಗೆ. ಎಕ್ಸಾಕ್ಟಾಗಿ ತುಂಬ ಸ್ಪೆಷಲ್ ನ್ಯೂಸ್ ಇದು. ಹಿಮಾಚಲ ಪ್ರದೇಶದಲ್ಲಿ ಶನಿವಾರದಿಂದ ಸತತ 3 ದಿನಗಳ ಕಾಲ ಮಳೆ ಸುರಿತಾ ಇತ್ತು. ಹಠಾತ್ ಪ್ರವಾಹದಿಂದ ಭೂಕುಸಿತಗಳು, ಮನೆಗಳಿಗೆ ಹಾನಿ, ಕನಿಷ್ಠ 30 ಜನ 30ಕ್ಕೆ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಎಲ್ಲ ಅಹಿತರಕರ ಘಟನೆಯಿಂದಾಗಿ ಹಿಮಾಚಲ ಪ್ರದೇಶದ ಕುಟುಂಬವೊಂದು ಮನೆಯಿಂದ ಹೊರಗಡೆ ಬರದೆ ಮನೆಯೊಳಗಡೆ ಕುಳಿತು ವಿಡಿಯೋ ಕಾಲ್ ಮೂಲಕ ಮದುವೆ ಕಾರ್ಯವನ್ನು ಮಾಡಿದ್ದಾರೆ. ವಿಡಿಯೋ ಕಾಲ್ ಮುಖಾಂತರ ಮದುವೆಯನ್ನು ಮಾಡಿಸತಕ್ಕಂಥ ನ್ಯೂಸ್ ಇದು. ಶಿಮ್ಲಾದ ಕೋಟ್ಗಡ್ನಿಂದ ಶಿವಾನಿ ಠಾಕೂರ್ ಅವರನ್ನು ಆಶೀಶ್ ಸಿಂಗ ಕುಲುವಿನ ಬುಂಟರ್ನಲ್ಲಿ ಮದುವೆ ಆಗಬೇಕಾಗಿತ್ತು. ಇದಕ್ಕಾಗಿ ಮದುವೆಯ ದಿನಕ್ಕಾಗಿ ದಿಬ್ಬಣ ಹೋಗೋದಕ್ಕೆ ಎಲ್ಲವೂ ಕೂಡ ರೆಡಿಯಾಗಿತ್ತು. ಆದರೆ ಬಿಟ್ಟು ಬಿಡದೆ ಮಳೆ ಬರ್ತಾ ಇದ್ದರಿಂದ, ಮಳೆ ಕಂಟಿನ್ಯೂಸ್ ಬರ್ತಾನೇ ಇತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಮದುವೆ ಮಾಡಲಾಗಿದೆ. ಸೊ ವರ ಆಶೀಶ್ ಸಿಂಗ ಸೋಮವಾರ ಮದುವೆ ಮೆರವಣಿಗೆಯೊಂದಿಗೆ ಬುಂತರ್ ತಲುಪಬೇಕಾಗಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದ ಎದುರಾಗುವ ಸವಾಲುಗಳ ಜೊತೆ ಅತಿಥಿಗಳ ಸುರಕ್ಷತೆ ಕಾರಣದಿಂದಾಗಿ ವಿವಾಹವನ್ನು ಮಂಟಪದಿಂದ ಕ್ಯಾನ್ಸಲ್ ಮಾಡಿ ಆನ್ಲೈನ್ನಲ್ಲೇ ಮದುವೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ವಿಡಿಯೋ ಕಾಲ್ನಲ್ಲೇ ಮದುವೆ ಆಯಿತು ಅಂತ ಈಗ ಹಂಚ್ಕೊಂಡಿದ್ದಾರೆ. ಕೊರೋನಾ ಟೈಮಲ್ಲಿ ಎಲ್ಲೋ ಒಂದು ಕಡೆ ಬೆಂಗಳೂರಿಂದ ಎಲ್ಲೋ ಫ್ರಾನ್ಸಲ್ಲಿ ಮದುವೆ ಆದ್ರಂತೆ, ಬೆಂಗಳೂರು ಡೆಲ್ಲಿಯಲ್ಲಿ ಮದುವೆ ಆದ್ರಂತೆ, ಕೇರಳದಿಂದ ದುಬೈನಲ್ಲಿ ಮದುವೆ ಆದ್ರಂತೆ, ಚೆನ್ನೈ ಬೆಂಗಳೂರಲ್ಲಿ ಮದುವೆ ಆದ್ರಂತೆ, ಆನ್ಲೈನಲ್ಲಿ ಈ ಥರದ ಸ್ಟೋರೀಸ್ ಕೇಳ್ತಾ ಇದ್ದೀವಿ ನಾವು ಕೊರೋನಾ ಟೈಮಲ್ಲಿ. ಈಗ ಮಳೆ ಅದು ನಮ್ಮ ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಈಗ ಆನ್ಲೈನಲ್ಲಿ ಮದುವೆ ಆಗಿದ್ದಾರೆ. ಏನಾಗಲಿ, ಜೋಡಿ ಒಳ್ಳೆಯದಾಗಲಿ ಅಷ್ಟೇ.